ಸೊ ಹಲೋ ಐ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವಾಗ ಒಂದು ಕರ್ನಾಟಕದ ಮೋಸ್ಟ್ ಫೇಮಸ್ ಟೂರಿಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ, ಬಂದು ರೀಚ್ ಕೂಡ ಆಗಿದ್ದೀವಿ. ನಿನ್ನೆ ರಾತ್ರಿ 9 ಗಂಟೆಗೆ ಒಂದು ನ್ಯೂ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ. ಪ್ರತಿ ಸಲ ಒಬ್ಬನೇ ಹೋಗ್ತಿದ್ದೆ, ಆದರೆ ಈ ಸಲ ನನ್ನ ಬ್ರದರ್ಸ್ ಜೊತೆ ಎಲ್ಲ ಹೋಗ್ತಾ ಇದ್ದೀನಿ. ಇಲ್ಲಿಂದ ನೋಡ್ತಾ ಇದ್ರಲ್ಲ, ಬ್ರದರ್ಸ್ ಮುಂದೆ ಹೋಗ್ತಾ ಇದ್ದಾರೆ. ಇಲ್ಲಿಂದ ಈ ಥರ ಹೋಗಿ ಈ ಸುತ್ತಾಕಿ ಈ ಥರ ಹೋದರೆ ಅಲ್ಲಿಗೆ ಹೋಗಿ ರೀಚ್ ಆಗ್ತೀವಿ. ಸೊ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ, ವೆಲ್ಕಮ್ ಟು ಯಾನಾ ಕೇವ್. ಇವಾಗ ಯಾನ ಕೇವಲ್ ಬಂದು ರೀಚ್ ಆಗಿದ್ದೀವಿ, ಆಲ್ರೆಡಿ ರೀಚ್ ಆಗಿ ಟ್ರೆಕ್ಕಿಂಗ್ ಅನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿಂದ ಎಂಟರ್ ಆಗಬೇಕು, ಇಲ್ಲಿ ಮುಂದ್ಗಡೆ ಎಂಟ್ರೆನ್ಸ್ ಇದೆ. ಇವಾಗ ಒಂದು ಎಂಟ್ರೆನ್ಸ್ ಆಯಿತು, ಇನ್ನೊಂದು ಎಂಟ್ರೆನ್ಸ್ ಇದೆ, ಮುಂದ್ಗಡೆಯಿಂದ ಹೋಗಬೇಕು. ಟೈಮಿಂಗ್ ಏನಪ್ಪ ಅಂದರೆ ಬೆಳಿಗ್ಗೆ 8-9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಸಾಯಂಕಾಲ 6 ಗಂಟೆದನ್ನು ಸ್ಟಾರ್ಟ್ ಇರುತ್ತೆ. ಆ್ಯಂಡ್ ಟಿಕೆಟನ್ನು ಕೂಡ ತೊಗೊಂಡಿದ್ದೀವಿ, ಆಲ್ರೆಡಿ ಟಿಕೆಟ್ ತೊಗೊಂಡಿದ್ದೀನಿ, 10 ಜನರ ಟಿಕೆಟನ್ನು ತೊಗೊಂಡಿದ್ದೀನಿ. ಪರ್ ಪರ್ಸನ್ 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ದೊಡ್ಡ ಕಾರೆಲ್ಲ ಇದ್ದರೆ 50 ರೂಪಾಯಿ, ಇಲ್ಲ ಅದಕ್ಕಿಂತ ದೊಡ್ಡದು ಏನಾದರೂ ವೆಹಿಕಲ್ ಇದ್ದರೆ ಅದಕ್ಕೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇವಾಗೇನು ನೋಡ್ತಾ ಇದ್ದಾರಲ್ಲ, ಇದು ಇದು ಭೈರವೇಶ್ವರ ಟೆಂಪಲ್. ಮೇಲ್ಗಡೆ ನೋಡ್ತಾ ಇದ್ದು ಯಾನಾ ಕೇವ್. ಇಲ್ಲಿ 2 ಗುಹೆಗಳಿವೆ, ಒಂದು ಭೈರವೇಶ್ವರ ಗುಹೆ, ಭೈರವೇಶ್ವರ ಕೇವ್, ಅದು 120 ಮೀಟರ್ ಉದ್ದ ಇದೆ. ಮತ್ತೊಂದಿದೆ ಮೋಹಿನಿ ಗುಹೆ, ಅದು 90 ಮೀಟರ್ ಉದ್ದ ಇದೆ. ಇವಾಗ ಭೈರವೇಶ್ವರನ ದರ್ಶನ ತಗೊಳ್ಳೋಣ, ಅದಾದಮೇಲೆ ಕೇವ್ ಒಳಗಡೆ ಎಂಟರ್ ಆಗೋಣ. ಇಲ್ಲೇನು ನೋಡ್ತಾ ಇದ್ರಲ್ಲ, ಇದೇ ಭೈರವೇಶ್ವರ ಟೆಂಪಲ್. ಆ್ಯಂಡ್ ಇಲ್ಲಿ ಮೇಲುಗಡೆ ಇರೋದು ಭೈರವೇಶ್ವರ ಕೇವ್. ಆ್ಯಂಡ್ ಮತ್ತೊಂದು ಕೇವ್ ಇದೆ, ಅದಕ್ಕೆ ಮೋಹಿನಿ ಕೇವ್ ಅಂತ ಕರೀತಾರೆ. ಜಾಗೋರೆ ದೇಖೋರೆ ದುನಿಯೇ ಎಲ್ಲಾದರೂ ಬರ ಭೈರವೇಶ್ವರ ಟೆಂಪಲ್ಗೆ ಬರಬೇಕು ಅಂದರೆ ಆ್ಯಂಡ್ ಯಾನಕ್ಕೆ ಹೋಗಬೇಕು ಅಂದರೆ ಚಪ್ಪಲೆಲ್ಲ ಹಾಕ್ಕೊಂಡು ಬರೋಕ್ಕೆ ಕೊಡಲ್ಲ, ಯಾಕಂದರೆ ಚಪ್ಪಲ್ ಹಾಕ್ಕೊಂಡು ಬಂದರೆ ಇಲ್ಲಿನ ಪವಿತ್ರತೆ ಹಾಳಾಗುತ್ತೆ ಅಂತ. ಚಪ್ಪಲ್ ಹಾಕ್ಕೊಂಡು ಬರೋಕ್ಕೆ ಅಲೋ ಮಾಡಲ್ಲ, ಅದೊಂದು ಒಳ್ಳೆಯ ವಿಚಾರ. ಇನ್ನೂ ಮೇಲುಗಡೆ ಟ್ರೆಕ್ಕಿಂಗ್ ಮಾಡ್ಕೊತಾ ಹೋಗಬೇಕು, ಜಾಸ್ತಿ ಏನಿಲ್ಲ, ಒಂದು 1/2 ಕಿಲೋಮೀಟರ್ ಇದೆ ಅಷ್ಟೇ. ಇವಾಗ ಈ ಥರನೇ ಟ್ರೆಕ್ಕಿಂಗ್ ಮಾಡ್ಕೊತ ಹೋಗೋಣ. ಇವಾಗ ಕೇವಲ್ ನೀವು ನೋಡ್ಬೋದು, ಇವೇನು ಚುಪ್ ಚುಪ್ಪಾಗಿ ಕಲ್ಲು ಕಾಣಿಸ್ತಾ ಇದೆಯಲ್ಲ, ಇದು ಅನ್ಸ್ಬೋದು ಯಾರೋ ಕೈಯಿಂದ ತಯಾರು ಮಾಡಿರೋ ಥರ ಇದೆ. ಆದರೆ ಇದು ಜ್ವಾಲಾಮುಖಿಯಿಂದ ನ್ಯಾಚುರಲ್ ಆಗಿ ತಯಾರಾಗಿರುವಂಥ ಕೇವ್ಗಳು. ಇವು ಜ್ವಾಲಾಮುಖಿಯಿಂದ ನ್ಯಾಚುರಲಾಗಿ ತಯಾರಾಗಿದೆ. ಆ ಕಡೆ ನೋಡಿ, ಇಲ್ಲೇ ಸ್ಟಾಪ್ ಮಾಡಿದ್ದಾರೆ, ಮೇ ಬಿ ಆ ಕಡೆ ಡೇಂಜರ್ ಇದೆ. ಒಂದ್ಸಲ ಭಸ್ಮಾಸುರ ಘೋರ ತಪಸ್ಸನ್ನು ಮಾಡಿ ಶಿವನನ್ನು ಒಲಿಸ್ತಾನೆ, ಆವಾಗ ಶಿವನು ಅವನ ತಪಸ್ಸನ್ನು ಮೆಚ್ಚಿ ಅವನೊಂದು ವರ ಕೊಡ್ತಾನೆ. ಏನಂದರೆ ಭಸ್ಮಾಸುರ ಯಾರಾದರೂ ತಲೆ ಮೇಲೆ ಕೈ ಇಟ್ಟರೆ ಅವರು ಅಲ್ಲೇ ಭಸ್ಮ ಆಗಿ ಹೋಗ್ತಾರೆ, ಬೂದಿಯಾಗಿ ಹೋಗ್ತಾರೆ. ಶಿವನು ಭಸ್ಮಾಸುರನಿಗೆ ಆ ವರ ಕೊಟ್ಟ ತಕ್ಷಣವೇ ಭಸ್ಮಾಸುರ ಶಿವನ ಮೇಲೇ ಶಿವನ ತಲೆ ಮೇಲೇ ಕೈ ಇಡೋಕೆ ಹೋಗ್ತಾನೆ. ಆವಾಗ ಇದನ್ನೆಲ್ಲ ನೋಡ್ತಾ ಇರೋ ವಿಷ್ಣು ಮೋಹಿನಿ ಅವತಾರ ತಾಳಿ ಇಲ್ಲಿ ಬಂದು ಭಸ್ಮಾಸುರನ ಜೊತೆ ಡ್ಯಾನ್ಸ್ ಮಾಡಿ ಅವನ ತಲೆ ಮೇಲೆ ಅವನೇ ಕೈ ಇಟ್ಕೊಳ್ಳೋ ಹಾಗೆ ಮಾಡ್ತಾನೆ. ಆವಾಗ ಭಸ್ಮಾಸುರ ಅವನ ತಲೆ ಮೇಲೆ ಅವನೇ ಕೈ ಇಟ್ಟಾಗ ಅವನೇ ಅಲ್ಲಿ ಭಸ್ಮನಾಗಿ ಹೋಗ್ತಾನೆ. ನೀವು ಬರುವಾಗ ಭೈರವೇಶ್ವರ ಟೆಂಪಲ್ ನೋಡಿದ್ರಲ್ಲ, ಅದ್ರದ್ದು ಕೂಡ ಒಂದು ಇಂಟ್ರೆಸ್ಟಿಂಗ್ ಹಿಸ್ಟ್ರಿ ಇದೆ. ಏನಪ್ಪ ಅಂದರೆ ಭೈರವೇಶ್ವರ ಟೆಂಪಲಲ್ಲಿ ಒಂದು ಶಿವನ ಲಿಂಗ ಇದೆ, ಆ ಲಿಂಗದ ಮೇಲೆ
ಪ್ರತಿದಿನ ಶಿವನ ಮೇಲೆ ಒಂದೊಂದು ಹನಿ ಬೀಳ್ತಾ ಇರುತ್ತೆ. ಪ್ರತಿದಿನ ಪ್ರತಿ ಸೆಕೆಂಡ್ ಒಂದೊಂದು ಹನಿ ಬೀಳ್ತಾ ಇರುತ್ತೆ. ಅದು ಬೇಸಿಗೆ ಇರಲಿ ಮಳೆಗಾಲ ಇರಲಿ ಯಾವುದೇ ಸೀಸನ್ ಇರಲಿ ಎಲ್ಲ ಸೀಸನಲ್ಲೂ ಒಂದೇ ಥರ ಹಣ್ಣು ಮಳೆ ಹನಿ ಬೀಳ್ತಾ ಇರುತ್ತೆ, ನೀರು ಹನಿ ಬೀಳ್ತಾ ಇರುತ್ತೆ. ಯಾವುದೇ ಸೀಸನ್ ಇರಲಿ, ಬೇಸಿಗೆ ಇರಲಿ ಮಳೆಗಾಲ ಇರಲಿ, ಯಾವುದೇ ಸೀಸನ್ ಇರಲಿ, ಆ ನೀರು ಬೀಳೋದು ಬಂದಾಗಲ್ಲ. ನೀರು ಎಲ್ಲಿಂದ ಬರ್ತಾ ಇದೆ ಅಂತ ಕೂಡ ಗೊತ್ತಾಗಲ್ಲ. ಅಷ್ಟೊಂದು ಮಿಸ್ಟೀರಿಯಸ್ ಒಂದು ಹಿಸ್ಟ್ರಿ ಇದೆ ಅದ್ರದ್ದು ಕೂಡ. ಇದೇ ನೋಡ್ತಾ ಇದ್ರೆ ಭಸ್ಮೇಶ್ವರ ಕೇವ್ ಇದೆ, ಅಲ್ಲೇನು ನೋಡ್ತಾ ಇರಲ್ಲ ಅದೇ ಮೋಹಿನಿ ಕೇವ್. ಮೋಹಿನಿ ಅದು 90 meters ಉದ್ದ ಇದೆ, ಇದ್ರಲ್ಲಿ 120 meters ಉದ್ದ ಇದೆ, ಅದಕ್ಕಿಂತನೂ ಸ್ವಲ್ಪ ಜಾಸ್ತಿ ಉದ್ದ ಇದೆ. ಆ್ಯಂಡ್ ಅಲ್ಲಿ ನೋಡ್ತಾ ಇದ್ರಲ್ಲ ಅದೇ ಭೈರವೇಶ್ವರ ಟೆಂಪಲ್. ನಮ್ಮೂರು ಬೆಳಗಾಂ. ಇವಾಗ ಮೋಹಿನಿ ಕೇವ್ ಒಳಗಡೆ ಹೋಗೋಣ ಅಂತೆ. ಇದು ನೋಡ್ತಾ ಇದಾರಲ್ಲ ಇದ್ರೊಳಗಡೆ ಹೋಗೋಣ. ರಸ್ತೆ ನೋಡಿ ಗುರು, ಈ ರಸ್ತೆ ಎಲ್ಲ ನೋಡಿದ್ರೆ ನಾಗಾಲ್ಯಾಂಡ್ ನೆನಪು ಬರ್ತಾ ಇದೆ. ಹಾಕಿ ಕೆಟ್ಟಾಗಿತ್ತು ಗುರು ನಾಗಾಲ್ಯಾಂಡ್ದಲ್ಲಿ. ಆ ವಿಡಿಯೋ ನೋಡಿಲ್ಲ ಅಂದರೆ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಟ್ರಾವೆಲ್ ಎಷ್ಟು ವೀಡಿಯೋಗಳು ಮಾಡಿದ್ದೀನಲ್ಲ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ನೋಡ್ಬೋದು. ಇವಾಗ ಇಳ್ಕೊಂಡು ಹೋಗ್ತಾ ಇದ್ದೀವಿ, ಅಷ್ಟೊಂದು ಏನು ಅನಿಸಲ್ಲ. ಆದರೆ ಇದನ್ನು ಏರ್ತಾ ಹೋಗೋದಿದೆಯಲ್ಲ ಅವಾಗ ಎಲ್ಲರಿಗೂ ಗೊತ್ತಾಗುತ್ತೆ ಅಂದರೆ ಯಾವ ಥರ ಇದೆ ಅಂತ. ಇವಾಗಲೇ ಎಲ್ಲರೂ ರಿಯಾಕ್ಷನ್ ತುಂಬಾ ಇದನ್ನಾಗಿದೆ. ಸುಸ್ತಿನ್ನೂ ಏನಾಗಿಲ್ಲ, ಬಟ್ ಬರುವಾಗ ಆಗತ್ತೆ. ಯಾವುದೋ ಗುಹೆ ಇದೆ, ಗುಹೆ ಇದು ನೋಡಿ ಗುರು, ಇಷ್ಟು ದೊಡ್ಡ ಬಂಡೆ ಕೇವಲ ಇಲ್ಲಿ ಸ್ವಲ್ಪ ಹತ್ತಿದೆ ಆ್ಯಂಡ್ ಅಲ್ಲಿ ಸ್ವಲ್ಪ ಹತ್ತಿದೆ, ಹತ್ತರಿಂದ ನಿಂತಿದೆ ಗುರು ಬಂಡೆ. ಇಲ್ಲಿ ಸ್ವಲ್ಪ ಎಲ್ಲಾದರೂ ಏನಾದರೂ ಕಿತ್ತು ಅಂದರೆ ಬಂಡೆ ಕೆಳಗಡೆನೇ ಬೀಳತ್ತೆ. ಇಲ್ಲಿ ಕೆಳಗಡೆ ಏನೋ ನಕ್ಷೆ ಕೂಡ ಮಾಡಿದ್ದಾರೆ, ಏನೇನು ಇನ್ನೂ ನಕ್ಷೆ ಕೂಡ ಮಾಡಿದ್ದಾರೆ, ಏನು ತಿಳಿತಾ ಇಲ್ಲ ಎಕ್ಸಾಕ್ಟ್ ಏನು ಮಾಡಿದ್ದಾರೆ ಅಂತ. ಇದನ್ನು ಯಾನ ಅಂತ ಯಾಕೆ ಕರೀತಾರೆ ಅಂದರೆ ಪರಶುರಾಮನಿಗೆ ಶಿಶು ಹತ್ಯೆಯ ಒಂದು ಪಾಪ ಇರುತ್ತೆ. ಆ ಪಾಪ ವಿಮೋಚನೆಗೋಸ್ಕರ ಪರಶುರಾಮ ಎಲ್ಲ ಕಡೆ ತಿರುಗಾಡ್ತಾ ಇರ್ತಾನೆ. ಆದರೆ ಆ ಪಾಪ ವಿಮೋಚನೆ ಆಗ್ತಾ ಇರಲ್ಲ, ಲಾಸ್ಟಲ್ಲಿ ಈ ಯಾನದಲ್ಲಿ ಬರ್ತಾನೆ. ಯಾನದಲ್ಲಿ ಬಂದಾಗ ಅವನ ಪಾಪ ವಿಮೋಚನೆ ಆಗುತ್ತೆ. ಅವಾಗಿಂದ ಇದನ್ನು ಯಾನ ಅಂತ ಕರೀತಾರೆ. ನೇಚರ್ ನೋಡಿ ಗುರು. ನೀವೆಲ್ಲಾದರೂ ಯಾನಾಗ ಬರಬೇಕು ಅಂದರೆ ಗೋಕರ್ಣಕ್ಕೆ ಬಂದು ಗೋಕರ್ಣದಿಂದ ಬೈಕ್ಗಳನ್ನ ರೆಂಟ್ ಮಾಡಿ ಕೂಡ ಬರ್ಬೋದು. ಆ್ಯಂಡ್ ಗೋವಾಗೆ ಬಂದು ಗೋವಾದಿಂದ ಬೈಕ್ಗಳನ್ನ ರೆಂಟ್ ಮಾಡಿ ಕೂಡ ಬರ್ಬೋದು, ಬೈಕ್ ಸಿಗತ್ತೆ. ನೀವು ಬಸ್ಸಿಂದ ಬರಬೇಕಂತ ಟ್ರೈ ಮಾಡಿದರೆ ಬಸ್ ಎಲ್ಲ ಸಿಗಲ್ಲ, ಸಿಗತ್ತೆ. ಅಲ್ಲಿ ಮೇನ್ ರೋಡಿಗೆ ತಂದು ಬಿಡ್ತಾರೆ. ಒಂದು 2 kilometers ಟ್ರೆಕ್ಕಿಂಗ್ ಮಾಡಬೇಕು, ನಡ್ಕೊತ ಬರಬೇಕು. ಅದಾದರೆ ಬಸ್ ಕೇವಲ ದಿನಕ್ಕೆ ಒಂದೇ ಇರುತ್ತೆ, ಬೆಳಗ್ಗೆ ಏನೋ ಏನೋ ಇರುತ್ತೆ. ಬೆಳಿಗ್ಗೆ ಬರಬೇಕು ಜಲ್ದಿ, ಅವಾಗ ಬಸ್ ಸಿಗತ್ತೆ. ಸಿರ್ಸಿದಿಂದ ಕೂಡ ಬರ್ಬೋದು. ಈ ಕಡೆಯಿಂದ ಹುಬ್ಳಿದಿಂದ ಬರ್ತಾ ಇದ್ರೆ ಸಿರ್ಸಿಗೆ ಬಂದರೆ ಸಿರ್ಸಿದಿಂದ ಯಾನ ಒಂದು 50 kilometers ಆಗುತ್ತೆ, ಬಂದು ಹೋಗ್ಬೋದು. ಸಿರ್ಸಿದಲ್ಲಿ ಕೂಡ ಬೈಕ್ ರೆಂಟ್ ಸಿಗತ್ತೆ. ಇವಾಗ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಚೆನ್ನ ಅನಿಸಿರುತ್ತೆ. ಚೆನ್ನ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.
ಟು ಸಬ್ಸ್ಕ್ರೈಬ್ ಸಿಗೋಣ ಅಂತ ಮುಂದೆ ಹೇಳ್ದಲ್ಲ ಹೇಳ್ತೇನೆ ಅನ್ಕ. ಬಾಯ್ ಗುರು.